ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ಪರಿಚಯ ಮಾಡಿ. ನಮಸ್ಕಾರ, ನಾನು ಅನಾಫಿಲಿಸ್ ಸೊಳ್ಳೆ. ನಾನು ಮಲೇರಿಯಾ ಹರಡಿಸ್ತೀನಿ. ಇವಳು ಈಡಿಸ್. ಇವಳು ಡೆಂಗ್ಯೂ, ಚಿಕೂನ್ ಗುನ್ಯಾ, ಜೀಕ ರೋಗ ಹರಡಿಸ್ತಾಳೆ. ಅವಳು ಕ್ಯುಲೆಕ್ಸ್. ಅವಳು ಮೆದುಳು ಜ್ವರ, ಆಲೆಕಾಲ್ ರೋಗಗಳನ್ನ ಹರಡಿಸ್ತಾಳೆ. ವಾ, ಸೂಪರ್. ಏನಮ್ಮ ನಿನ್ನ ಸಮಾಚಾರ? ಮಳೆ ಬಂದು ಎಲ್ಲಾ ಕಡೆ ನೀರ್ ನಿಂತಿರೋದ್ರಿಂದ ನಂಗಿಂತ ಈ ಈಡಿಸ್ ಸೊಳ್ಳೆ ತನ್ನ ಮರಿಗಳನ್ನು ಬೆಳೆಸಿ ಜನರಿಗೆ ಕಚ್ಚಿದ್ರಿಂದ ಡೆಂಗಿ ಪ್ರಕರಣಗಳು ಜಾಸ್ತಿ ಆಗಿವೆ. ಒಳ್ಳೆ ಕೆಲಸ ಮಾಡ್ತಿದ್ದಿ. ಭೇಷ್ ಭೇಷ್. ಏನಮ್ಮ ನಿನ್ ಕತೆ, ತುಂಬಾ ಆತಂಕದಲ್ಲಿದ್ಯಾ? ನಮ್ಮ ಪ್ರದೇಶದಲ್ಲಿ ನಾವು ಬದುಕೋದೇ ತುಂಬಾ ಕಷ್ಟವಾಗಿ ಹೋಗಿದೆ. ಯಾಕೆ, ಏನಾಯ್ತು? ಅಯ್ಯೋ, ನಮ್ಮ ಪ್ರದೇಶದಲ್ಲಿನ ಜನರು ಇದ್ದಾರಲ್ಲ, ಅವರು ನೀರು ನಿಲ್ಲದಂತೆ ನೋಡ್ಕೊಳ್ತಾ ಇದಾರೆ, ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಆರೋಗ್ಯ ಇಲಾಖೆಯವರು ನಾವು ಕಚ್ಚೋದ್ರಿಂದ ಹರಡೋ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತೆ ಹಾಗೂ ನಿಯಂತ್ರಣದ ಬಗ್ಗೆ ಜನರಲ್ಲಿ, ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ಅದಲ್ಲದೆ ಮನೆ ಮನೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ತಿಳಿಸ್ತಾ ನಮ್ಮ ಸಂತತಿಯನ್ನ ನಾಶ ಮಾಡ್ತಿದ್ದಾರೆ. ಅಂದ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮೊಟ್ಟೆ ಇಟ್ಟು ಮೊಟ್ಟೆ ಲಾರ್ವಾ ಆಗಿ ಲಾರ್ವಾ ಪ್ಯೂಪಾ ಆಗಿ ಪ್ಯೂಪಾ ಸೊಳ್ಳೆ ಆಗುವ ಹಂತ ಎಷ್ಟು ಕಷ್ಟ ಅಂತ ಈ ಮನುಷ್ಯರಿಗೇನು ಗೊತ್ತು? ಒಂದೇ ಕ್ಷಣಕ್ಕೆ ನಮ್ಮ ಮೊಟ್ಟೆಗಳನ್ನ ನಾಶ ಮಾಡಿ ಸೊಳ್ಳೆಗಳ ಸಂತತಿಯನ್ನೇ ನಾಶ ಮಾಡ್ಬಿಟ್ಟಾರೆ. ಏನಪ್ಪ ಮಾಡೋದೀಗ? ಅವರ ಟಾರ್ಗೆಟ್ ನಮ್ಮಗಳ ಮೊಟ್ಟೆ ಮತ್ತು ಮರಿಗಳಿರುವ ತಾಣಗಳನ್ನ ನಾಶಪಡಿಸೋದು. ಇಷ್ಟೆಲ್ಲ ಎಚ್ಚೆತ್ತು ಜನರು ಮುಂಜಾಗ್ರತಾ ಕ್ರಮನ ಕೈಗೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮ ಅಂದ್ರೆ? ನಾವ್ ಹೇಗೆ ಅವ್ರಿಗೆ ಕಚ್ಚೋಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ತೀವೋ ಹಾಗೆ ನಮ್ಮಿಂದ ಬಚಾವ್ ಆಗೋದಕ್ಕೆ ಅವರು ಸ್ವಯಂ ರಕ್ಷಣೆಗಾಗಿ ಮೈತುಂಬ ಬಟ್ಟೆ ಹಾಕೋತಾ ಇದಾರೆ, ಸೊಳ್ಳೆ ಪರದೆ ಬೆಳೆಸ್ತಿದ್ದಾರೆ, ಸೊಳ್ಳೆ ನಿರೋಧಕಗಳನ್ನ ಉಪಯೋಗಿಸ್ತಿದ್ದಾರೆ. ಹೀಗೆ ಸರಿ. ಹಾಗಾದ್ರೆ ಕೆರೆ, ಕುಂಟೆ, ಕಟ್ಟೆ, ತೆರೆದ ಬಾವಿ, ಚೌಗು ಪ್ರದೇಶಗಳಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನ ಮಾಡಕ್ಕೆ ಏನು ಕಷ್ಟ? ಅದೆಂಥದ್ದು ಲಾರ್ವಾ ಹರಿ ಗಪ್ಪಿ ಮೀನಂತೆ, ಕ್ಯಾಂಬೋಸಿಯಾ ಮೀನಂತೆ, ನಮ್ಮ ಮರಿಗಳನ್ನ ತಿನ್ನೋಕೆ ಅಂತಾನೆ ಈ ಜನರು ಬಿಡ್ತಾ ಇದಾರೆ. ಹೌದಾ, ಈ ತರಾನು ಮಾಡ್ತಾರ? ಇದು ನಮ್ಮ ಏರಿಯಾದಲ್ಲಿ ಮಾತ್ರ ಅಲ್ಲ, ನಮ್ಮ ಗೆಳೆಯರ ಪ್ರದೇಶದಲ್ಲೂ ಸಹ ಜನ ಎಚ್ಚೆತ್ತು